ಪ್ರಿಯ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಅಥಣಿ ತಾಲೂಕಿನ ತೆಲಸಂಗ ಗ್ರಾಮದಲ್ಲಿ ಕಳ್ಳರ ಹಾವಳಿ ಜಾಸ್ತಿಯಾಗಿದೆ. ಈಗಾಗಲೇ 2-3 ಮನೆಗಳು ಕಳ್ಳತನವಾಗಿದೆ. ಗ್ರಾಮದ ಬಸವರಾಜ್, ಚಂದ್ರಮ್ಮ, ಕಲಸ್ಕೋಡು ಅವರು ದ್ರಾಕ್ಷಿ ಪಡದಲ್ಲಿ ಕಳ್ಳತನ ಮಾಡಲು ಬಂದ ಕಳ್ಳರು ಮುಖಕ್ಕೆ ಮಾಸ್ಕ್ ಧರಿಸಿಕೊಂಡಿದ್ರು. ಬೆಳೆದ ದ್ರಾಕ್ಷಿಯನ್ನು 10-12 ಟ್ರೇ ಮತ್ತು 3-4 ಸಾಲು ದ್ರಾಕ್ಷಿ ಕಟ್ ಮಾಡಿ ಅಲ್ಲೇ ಇಟ್ಟಿದ್ದಾರೆ. ವಿಷಯ ತಿಳಿದು ಹೊಲದ ಮಾಲೀಕ ನೋಡಿ ಕೂಗಾಡಿದ್ದಾನೆ. ಅದನ್ನು ಅರಿತ ಕಳ್ಳರು ಎಲ್ಲವನ್ನು ಅಲ್ಲೇ ಬಿಟ್ಟು ಪರಾರಿಯಾಗಿದ್ದಾರೆ. ಇದರ ಜೊತೆಗೆ ಬೈಕ್ ಕೂಡ ಅಲ್ಲೇ ಬಿಟ್ಟು ಹೋಗಿದ್ದಾರೆ. ಆ ಬೈಕ್ ತೆಲಸಂಗ ಗ್ರಾಮದ ಶಿವಾನಂದ್ ಎಂಬ ವ್ಯಕ್ತಿಗೆ ಸೇರಿದ್ದು ಎನ್ನಲಾಗಿದೆ. ಮೊದಲೇ ದ್ರಾಕ್ಷಿ ಬೆಳೆಗಾರರು ಕಷ್ಟದಲ್ಲಿದ್ದಾರೆ. ಇಂತಹ ಸಮಯದಲ್ಲಿ ಈ ತರ ಆಗಿರುವುದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಇದರಲ್ಲಿ ಸಂಬಂಧಪಟ್ಟ ವ್ಯಕ್ತಿಗಳನ್ನು ಬಂಧಿಸಬೇಕು ಎಂದು ಸಿಸಿ ಪಾಟೀಲ್ ಅವರು ಆಗ್ರಹಿಸಿದ್ದಾರೆ. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮಾಡಿ ಕಳ್ಳರನ್ನು ಹಿಡಿದು ಶಿಕ್ಷೆ ಕೊಡಿಸಬೇಕು ಎಂಬುದು ಗ್ರಾಮಸ್ಥರ ಆಗ್ರಹ. ಇದೇ ರೀತಿ ಐಗಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ನಾವು ಇನ್ನು ಹಾದಿಮ ಹೊಲ ಐತಿ, ಯಾರ ಮೇಲೆ ಸಂಶಯ ಬಂದಾಗ ಸೈಕಲ್ ಮೋಟರ್ ಹಚ್ಚಿ ಸೈಕಲ್ ಮೋಟರ್ ಮೇಲೆ ನಿಂತು ಒಂದು ಅರ್ಧ ತಾಸು ಗಂಟೆ ಉಚ್ಚ ಹೋಗುತ್ತೆ ಅಂದ್ರೆ ನಾವು ಒಳಗೆ ಪಡ್ದಾಗ ಬಂದು ನೋಡ್ತೀವಿ. ಪಡ್ದಾ ನೋಡೋಕೆ ಅಂತ ಪಡ್ದ ಮೇಲೆ ಏಕ ರಾಶಿ ಮಾಡಿದಂಗೆ ಆಗೈತೆ ಮಾಲ ಆಯ್ತ. ಅಲ್ಲೇನು ಸೈಕಲ್ ಮೋಟರ್ ಮ್ಯಾಗೆ ಉಚ್ಚ ಹೋಗೋದು ನಿಂತಿದ್ದಾವ ನಮ್ಮ ನೋಡಿ ಬೆಳಗ್ಗೆ ಜಿಗದ ಜಿಗಣ ಏನೋ ಕೂನ ಹಿಡ್ದೀವಿ ಭಾಳ ಓದಿನ ಗಂದಿವು ಅಣ್ಣ. ನಾವು ಏನು ಮಾಡಿ ಗೊತ್ತಿದ್ದೇನೆ, ಪಟ್ಟನ ಜಿಗದ ಒಳಗೆ ಬಿಡು ಬಂದು ಅವ ಹೆಂಗೆ ಮಾಡಿದ್ರೆ ಗೊತ್ತಿದ್ದೇನೆ, ಗಲ್ಲಿಗೆ ಸೊತ್ತಿನ ಹೆಂಗೆ ಪೂರ ಮ್ಯಾಕ್ ಪ್ಯಾಕ್ ಮಾಡ್ಕೊಂಡಿರ್ತಾರಲ್ಲ ಆ ಥರ ಪೂರ ಪ್ಯಾಕ್ ಮಾಡ್ಕೊಂಡು ಮಕ್ಕ ಕನ್ನಡ ಕಾಣ್ತಾವ. ಈ ಪರಿಸ್ಥಿತಿ ಒಳಗೆ ಬಂದರೆ ರೀ ಬಂದ ಚಿನ್ನ ಒಳಗೆ ಸುತ್ತಾಗಿ ಬರೋಟಿಗೆ ಅಂತಲೇ ಪಡೆದಂತ ತಳಕ್ಕೆ ಹಾಸಿ ಹೊಡೆ ಹೋದ್ರೆ ಗಾಡಿ ಒಂದು ಸಿಕ್ಕೈತೆ. ಅವ್ರ ಟ್ರೇ ಸಿಕ್ಕವು, ಗಾಡಿ ಟ್ರೇ ಕಾಯಿ ಪೂರ ಅಂತಲೇ ನಿನ್ನ ಪೊಲೀಸರು ಬಂದ್ಕಿಂತ ಅವ್ರನ್ನ ಅವ್ರ ಸಮಕ್ಷಮನ ಅವ ಗಾಡಿ ಬಾಡಿಗೆ ಕೊಟ್ಟಿನಿ, ಪೊಲೀಸ್ ಸ್ಟೇಷನ್ ಗಾಡಿ ಹೋಗಿದಾರೆ ರೀ. ಈ ಪ್ರಕಾರ ಅಂತಲೇ ನಿನ್ನ ರಾತ್ರಿ ಅಂತಲೇ ನಾವು ರಾತ್ರಿ ಬರ್ತಾನೆ ನಿನ್ನ ನಿದ್ದೆ ಮಾಡಿದೆ. ಗಾಡಿ ಸ್ಟೇಷನ್ ಹ್ಯಾಂಡ್ ಓವರ್ ಮಾಡಿದ್ದೆ ಗಾಡಿ ಅಂತಲೇ ಹೋಗಿ ಪೊಲೀಸರ ಒಪ್ಪಿಸಿ ಬಂದಿವ್ರು ಗಾಡಿಗೆ. ಅವ್ರಿಗೆ ಅರ್ಧ ನಮಗೆ ಅರ್ಧ ಹಾಲು ಆಯ್ತು ಒಟ್ಟ ಹಿಂಗೆ ಆಗಬಾರ್ದು ಅನ್ನೋದು ನಮ್ಮ ಮನವಿ ಅಟ್ಟ. ಈ ರೀತಿ ನುಕ್ಸಾನ ಬದುಕು ಹೆಂಗ್ರಿ? ಅವಗಾಡಿದ್ದ ಪರಿಸ್ಥಿತಿ ಒಳಗೆ ಈ ಪರಿಸ್ಥಿತಿ ಒಳಗೆ ಈ ರೀತಿ ನುಕ್ಸಾನ ಆದ್ರೆ ರೈತರು ಬದುಕಬೇಕು ಹೆಂಗೆ ಅನ್ನೋದು ವಿಚಾರ ಮಾಡ್ತಕ್ಕಂಥ ಸಂಖ್ಯೆ ಐತಿ. ಇದ್ರ ಬಗ್ಗೆ ಕಾನೂನು ಕ್ರಮ ಜರುಗಿಸ್ಕಿಸಿಂದ ಯಾರದಲ್ಲ ಅವರಿಗೆ ಯೋಗ್ಯ ರೀತಿಯಿಂದ ವ್ಯವಸ್ಥೆ ಆಗ್ಬೇಕಂತ ನಮ್ಮ ವಿಚಾರ ಐತಿ. ಟ್ಯಾಂಕರ್ಲೆ ನೀರು ಹಾಕಿ ಸಲುವಿದ್ದೈತಿ ಮತ್ತೆ ಈ ಟೈಪ್ ನುಕ್ಸಾನ ಆದ್ರೆ. ವರದಿಗಾರರು ಭರತ್ ಸ್ವಾಮಿ, ಮಹಾಯುದ್ಧ ನ್ಯೂಸ್, ತೆಲಸಂಗ.